ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಹೇಳಿ ರೆಡಿಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆರೆ ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ನಾವು ಎಷ್ಟೇ ಒಂದು ಕಷ್ಟಪಟ್ಟರೂ ಕೂಡ ಅಥವಾ ನಮ್ಮ ಒಂದು ಕೆಲಸದ ಕ್ಷೇತ್ರದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ಸಿಗಬೇಕಾದಂತಹ ಒಂದು ಗೌರವ ಆಗಲಿ ಅಥವಾ ನಮಗೆ ಸಿಗಬೇಕಾದಂಥ ಒಂದು ಪ್ರತಿಫಲ ಆಗಲಿ ನಮಗೆ ಸಿಗ್ತಾ ಇರೋದಿಲ್ಲ ಇದಕ್ಕೆ ನಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯ ಕಾರಣ ಅಂತ ಹೇಳಲಾಗುತ್ತೆ ನಮ್ಮ ಮನೆಗೆ ದಾರಿದ್ರ್ಯ ಅನ್ನೋದು ನಮ್ಮ ಮನೆಗೆ ಬಂದಾಗ ಅದನ್ನು ಮನೆಯಿಂದ ಆಚೆ ಹಾಕೋದು ತುಂಬಾ ಕಷ್ಟ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಈ ಒಂದು ದಾರಿದ್ರ್ಯವನ್ನು ಮನೆಯಿಂದ ಆಚೆ ಹಾಕೋದು ತುಂಬಾ ಒಂದು ಮುಖ್ಯವಾದಂಥ ಒಂದು ಕೆಲಸ ಅಂತ ಹೇಳಲಾಗುತ್ತೆ ಯಾಕೆಂದರೆ ಈ ಒಂದು ದಾರಿದ್ರ ಮನೆಯಿಂದ ಆಚೆ ಹೋಗಿಲ್ಲ ಅಂದರೆ ನಮ್ಮ ಜೀವನವೆಲ್ಲ ತುಂಬಾ ಒಂದು ಕಷ್ಟಕರವಾಗಿ ಹಾಗೂ ತುಂಬಾ ನೆಮ್ಮದಿ ಇಲ್ಲದೇ ಇರುವಂಥ ಒಂದು ಜೀವನ ನಮ್ಮದಾಗಿರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಇವತ್ತಿನ ಈ ಒಂದು ವಿಡಿಯೋ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ನಾನು ಹೇಳುವಂತಹ ಒಂದು ಚಾಮುಂಡೇಶ್ವರಿಯ ಒಂದು ಮಂತ್ರವನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಈ ಒಂದು ಮಂತ್ರವನ್ನು ನೀವು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಹಾಗೂ ಸಂಜೆ ಎರಡು ಸತಿ ನೀವು ಜಪ್ಸಿದ್ರು ಒಳ್ಳೆಯದು ಅಥವಾ ನಿಮಗೆ ಕೈಲಾದಷ್ಟು ನಿಮಗೆ ಬೆಳಗ್ಗೆ ಅಥವಾ ಸಂಜೆ ಯಾವಾಗಾದ್ರು ಒಂದು ಸತಿ ಬೇಕಾದ್ರೂ ನೀವು ಈ ಒಂದು ಮಂತ್ರವನ್ನು ಜಪಿಸ್ಬೋದು ಈ ರೀತಿ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಾಕಷ್ಟು ಕಷ್ಟಗಳು ಕಮ್ಮಿ ಆಗುತ್ತೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯ ಲಕ್ಷ್ಮಿ ನಿಮ್ಮ ಮನೆಯಿಂದ ಆಚೆ ಹೋಗಿ ನಿಮ್ಮ ಜೀವನದಲ್ಲಿ ಇರುವಂತಹ ದಾರಿದ್ರ್ಯ ನಿಮ್ಮ ಮನೆಯಿಂದ ಆಚೆ ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ತಿಳ್ಕೊಳ್ಳೋದಕ್ಕೆ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಹಾಗೆ ಅದಕ್ಕಿಂತ ಮುಂಚೆ ನೀವು ಕೂಡ ಚಾಮುಂಡೇಶ್ವರಯ್ಯ ಭಕ್ತರಾಗಿದ್ದರೆ ಹಾಗೆ ಚಾಮುಂಡಿಯ ಕೃಪೆಗೆ ನೀವು ಪಾತ್ರ ಅಂದರೆ ಚಾಮುಂಡಾಯೇ ನಮಃ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ನಮಗೆ ಮರಿಬೇಡಿ ಗೆಳೆಯರೆ ಈ ಒಂದು ಮಂತ್ರವೇನಿದೆ ಇದು ತುಂಬಾ ಒಂದು ಶ್ರೇಷ್ಠ ಮಂತ್ರ ಅಂತ ಹೇಳಲಾಗುತ್ತೆ ಹಾಗೆ ತುಂಬ ಶಕ್ತಿಶಾಲಿ ಮಂತ್ರ ಅಂತ ಕೂಡ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಈ ಒಂದು ಮಂತ್ರವನ್ನು ನೀವು ಬೆಳಗ್ಗೆ ಎದ್ದು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತೆ ಈ ಒಂದು ಮಂತ್ರವನ್ನು ಚಪ್ಸೋಕ್ಕಿಂತ ಮುಂಚೆ ನಿಮ್ಮ ಕೈಲಿ ಮೂರು ವಸ್ತುಗಳಿರಬೇಕು ಅದು ಯಾವ್ಯಾವುದು ಅಂದರೆ ಇದರಲ್ಲಿ ಮೊದಲನೇದಾಗಿ ಕರಿಯಳ್ಳು ನಿಮ್ಮ ಹತ್ರ ಇರಬೇಕು ಒಂದು ಅರ್ಧ ಮುಷ್ಟಿ ಮುಷ್ಟಿಯಷ್ಟು ನೀವು ಕರಿಹಳ್ಳನ್ನು ತಗೊಳ್ಳಿ ಇನ್ನು ಎರಡನೇದಾಗಿ ಕಲ್ಲು ಸಕ್ಕರೆ ಇಟ್ಕೊಬೇಕು ಒಂದು ಅಥವಾ ಎರಡು ಪೀಸ್ ನೀವು ಕಲ್ಲು ಸಕ್ಕರೆಯನ್ನು ಇಟ್ಕೊಳ್ಳಿ ಇನ್ನು ಮೂರನೇ ವಸ್ತು ಅಂದರೆ ಅದು ನೀವು ಜೇನುತುಪ್ಪವನ್ನು ಇಡ್ಕೊಬೇಕು ಒಂದು ಎರಡು ಸ್ಪೂನ್ ಜೇನುತುಪ್ಪವನ್ನು ನೀವು ಚಿಕ್ಕ ಬೌಲಲ್ಲಿ ನೀವು ಇಟ್ಕೊಬೋದು ಇದೆಲ್ಲ ವಸ್ತುಗಳನ್ನ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದುರಬೇಕಾಗತ್ತೆ ಈ ಒಂದು ಮಂತ್ರವನ್ನು ಹೇಳಬೇಕಂದ್ರೆ ಬೆಳಗ್ಗೆ ಬೇಗ ಆಯಿತು ನೀವು ಸ್ನಾನಾದಿಗಳನ್ನ ಮಾಡಿಕೊಂಡು ನೀವು ಈ ಮೂರನ್ನು ಕೂಡ ನಿಮ್ಮ ಎದುರುಗಡೆ ಇಟ್ಕೊಂಡು ಚಾಮುಂಡೇಶ್ವರಿ ಒಂದು ವಿಗ್ರಹ ಅಥವಾ ಚಾಮುಂಡೇಶ್ವರಿ ಒಂದು ಫೋಟೋ ಅಥವಾ ನೀವು ಫೋಟೋ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಈ ಒಂದು ಮಂತ್ರವನ್ನು ನೀವು ಹೇಳಬೇಕು ಯಾವ ಒಂದು ಮಂತ್ರ ಅಂತ ಅದನ್ನು ನಾನು ತಿಳಿಸ್ತೀನಿ ಈ ಒಂದು ಮಂತ್ರ ಯಾವುದು ಅಂದರೆ ಐಂ ಹ್ರೀಂ ಕ್ಲೀಂ ಚಾಮುಂಡ ಎ ವಿಚ್ಛ ಐಂ ಹ್ರೀಂ ಕ್ಲೀಂ ಚಾಮುಂಡ ಎ ವಿಚ್ಛ ಗೆಳೆಯರೆ ಈ ಒಂದು ಮಂತ್ರವನ್ನು ನೀವು ಹೇಳಿಕೊಂಡು ಅಂದರೆ ನೀವು ನೂರ ಎಂಟು ಬಾರಿ ಜಪಿಸ್ಲೂಬೋದು ಅಥವಾ ನಿಮ್ಮ ಕೈಲಿ ಆ ಜಪ್ಸೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ನೀವು ಇದನ್ನು ಒಂದು ನೋಟ್ಸಲ್ಲಿ ಬರೆದು ಕೂಡ ನೀವು ನೂರ ಎಂಟು ಬಾರಿ ಬರೆದು ಕೂಡ ನೀವು ಇದರ ಅಲ್ಲಿ ಸಂಪೂರ್ಣ ಲಾಭನ ಪಡ್ಕೊಬೋದು ಆ ರೆಫರೆನ್ಸ್ಗೆ ನೀವು ಸ್ಕ್ರೀನ್ಶಾಟನ್ನು ಬೇಕಾದ್ರೆ ತೆಕ್ಕೊಂಡಿರಿ ಯಾಕಂದರೆ ನಿಮಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದನ್ನು ನೋಡ್ಕೊಂಡು ಬೇಕಾರೆ ಹೇಳ್ಬೋದು ಇನ್ನು ಈ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ನೀವು ಇನ್ನೊಂದು ವಿಷಯ ಏನೇನುಪಡ್ಕೊಬೇಕು ಅಂದರೆ ನೀವು ನಾ ನಾನು ಹೇಳಿದ್ನಲ್ಲ ಮೂರು ವಸ್ತುಗಳನ್ನ ಇಟ್ಕೊಳ್ಳಿ ಅಂತ ಅದನ್ನು ನಿಮ್ಮ ಎದುರುಗಡೆ ಒಂದು ಪ್ಲೇಟಲ್ಲಿ ಇಟ್ಕೊಬೇಕಾಗತ್ತೆ ಅದನ್ನು ನೀವೇನು ಮಾಡಬೇಕು ಅಂದರೆ ಈ ಒಂದು ಮಂತ್ರ ಜಪಿಸಿದ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಕೇಳ್ತೀರಾ ಇದನ್ನು ನೀವೇನು ಮಾಡಬೇಕು ಅಂದರೆ ನೀವು ಎಳ್ಳನ್ನು ಇಟ್ಕೊಂಡು ನೀವು ಯಾವ್ದಾದ್ರು ಒಂದು ತಿಂಡಿಯನ್ನು ಬೇಕಾದ್ರೆ ಮಾಡ್ಬೋದು ಅಂದರೆ ಎಳ್ಳುಂಡೆ ಎಳ್ಳುಂಡೆಲ್ಲ ಮಾಡ್ತಾರಲ್ಲ ಅದನ್ನು ಬೇಕಾರೆ ನೀವು ಮಾಡ್ಬೋದು ಕಲ್ಸಕ್ಕರೆ ನೀವು ನಾರ್ಮಲಾಗಿ ಮಕ್ಕಳಿಗೆ ಯಾರಿಗಾದ್ರು ತಿನ್ನೋಗೆ ಕೊಡ್ಬೋದು ಕಲ್ಸಕ್ರೆ ತಿನ್ಬೋದು ಯಾರು ಬೇಕಾದ್ರು ಈ ಒಂದು ಹನಿ ಅಥವಾ ಜೇನುತುಪ್ಪವನ್ನು ನೀವು ಕೂಡ ನಿಮ್ಮ ಒಂದು ಅಡುಗೆಯಲ್ಲಿ ಅಥವಾ ನೀವು ಈ ಒಂದು ಎಳ್ಳಿನಿಂದ ಏನಾದರೂ ಸ್ವೀಟನ್ನು ಮಾಡ್ತೀರಲ್ಲ ಅದರಲ್ಲಿ ಇದನ್ನು ಬಳಸ್ಬೋದು ಅಂದರೆ ನೀವು ಇದನ್ನು ಪ್ರಸಾದದ ರೀತಿ ನೀವು ಬಳಸಬೇಕಾಗತ್ತೆ ಅಂದರೆ ನೀವು ಇದನ್ನು ಪ್ರಸಾದ ಅಂತ ತಿಳ್ಕೊಂಡು ನೀವು ಸ್ವಲ್ಪ ಸ್ವಲ್ಪ ನೀವು ತಿನ್ಬೋದು ನಿಮಗೆ ಇದರಿಂದ ತುಂಬಾ ಒಳ್ಳೆ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಆದಮೇಲೆ ತೆಗಿರಿ ಅಂದರೆ ನೀವು ಅದನ್ನು ಇಡ್ತೀರ ದೇವ್ರ ಮುಂದೆ ದೇವ್ರ ಮುಂದೆ ಒಂದು ಒನ್ ಒಂದು ಅವರ್ ಅಥವಾ ಒನ್ ಅರ್ಧ ಗಂಟೆ ಆದರೂ ನೀವು ಇಟ್ಟು ನಂತರ ನೀವು ತೆಗೆದ್ರೆ ಮಾತ್ರ ನಿಮಗೆ ಇದರ ಒಂದು ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಚಿಕ್ಕ ಉಪಾಯವನ್ನು ನೀವು ಪ್ರತಿದಿನ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯ ಆದಷ್ಟು ಬೇಗ ನಿಮ್ಮ ಮನೆಯಿಂದ ಆಚೆ ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಚಿಕ್ಕ ಉಪಾಯವನ್ನು ನೀವು ಮರೆಯದೇನೆ ಮಾಡಿ ಇನ್ನು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂಚೆಯೇ ಹೇಳಿದಾಗೆ ಚಾಮುಂಡಿಯ ಭಕ್ತರಾಗಿದ್ದರೆ ನೀವು ಚಾಮುಂಡಾಯ ನಮಃ ಅಂತ ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ ಧನ್ಯವಾದಗಳು ಶ್ರೀ ಬನಶಂಕರಿ ದೇವಿ ಜ್ಯೋತಿಷ್ಯಾಲಯ ಹೀಮಾಂಬಿಕಾ ದೇವಿ ಆರಾಧಕರಾದ ಪಂಡಿತ್ ಶ್ರೀ ಹನುಮಂತ ಕೂಡ್ಲ ಸಮಸ್ಯೆಗಳ ಸುಳಿಯಲ್ಲಿ ನೊಂದು ಕಷ್ಟ ಕಾರ್ಪಣ್ಯಗಳಿಂದ ಹಾಗೂ ಮಾನಸಿಕ ಒತ್ತಡದಿಂದ ಸಮಸ್ಯೆಗಳಿಂದ ಹೊರಬರಲಾರದೆ ಬದುಕೇ ಬೇಡವೆಂದು ನಿರಾಶರಾಗಿರುವ ಜನರ ಜೀವನದಲ್ಲಿ ಭರವಸೆಯ ಬೆಳಕನ್ನ ಮೂಡಿಸುವ ಏಕೈಕ ಜ್ಯೋತಿಷ್ಯ ಕೇಂದ್ರ ಗಣ್ಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಸಿನಿಮಾ ನಟ ನಟಿಯರು ನಮ್ಮಲ್ಲಿ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಇವರು ಮಾಂತ್ರಿಕ ಆದಿಶಕ್ತಿ ದೇವತೆಗಳಾದ ನಾಗಬ್ರಹ್ಮಿಣಿ ರಕ್ತೇಶ್ವರಿ ಅಹೋರಿ ನಾಗಸಾಧುಗಳ ರಹಸ್ಯ ಪೂಜೆಗಳಿಂದ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಎಲ್ಲಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ದಾಂಪತ್ಯ ಸಂತಾನ ಸ್ತ್ರೀ ಪುರುಷ ವಶೀಕರಣ ಜಾಗ ಜಮೀನು ಕೋರ್ಟ್ ಕೇಸ್ ಶತ್ರುನಾಶ ಶತ್ರುಗಳು ಮೆತ್ತುಗಾಗಿ ಮೂಲೆ ಸೇರಲು ಪ್ರೀತಿಯಲ್ಲಿ ನಂಬಿ ಮೋಸ ಆರ್ಥಿಕ ಅಭಿವೃದ್ಧಿ ಲಕ್ಷ್ಮಿ ವಶೀಕರಣ ಸಾಲದ ಬಾಧೆ ಕೆಲಸ ಕಾರ್ಯದಲ್ಲೇ ವ್ಯಘ್ನ ಸಮಸ್ಯೆ ಇರಲಿ ಐದು ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಆರು ಎರಡು ಒಂಬತ್ತು ನಾಲ್ಕು ನಾಲ್ಕು